ಹಾಯ್, ನಮಸ್ಕಾರ ಸ್ನೇಹಿತರೆ. ಇವತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನಿಮ್ ಮುಂದೆ ತಿಳಿಸ್ಕೊಳ್ಳಿಕ್ಕೆ ಇದ್ದೇನೆ. ಸೊ ನಿಮ್ಗಿಲ್ಲಿ ಕಾಣಿಸ್ತಾ ಇದೆ ಒಂದು ಆಂಡ್ರಾಯ್ಡ್ ಫೋನ್ ಕಾಣಿಸ್ತಾ ಇದೆ ಅನ್ಸುತ್ತೆ. ಆಂಡ್ರಾಯ್ಡ್ ಫೋನ್ ಇದೆ. ಸೊ ಈ ಆಂಡ್ರಾಯ್ಡ್ ಫೋನ್ ಅಲ್ಲಿ ಕೆಲವೊಮ್ಮೆ ನಿಮ್ಗೆ ಡಿಸ್ಪ್ಲೇ ಹೋಗಿರುತ್ತೆ. ಡಿಸ್ಪ್ಲೇ ಹೋದಾಗ ಕೆಲವೊಂದು ಡಾಟಾಗಳು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅಂತಹ ಡಾಟಾಗಳನ್ನ ಹೇಗೆ ಸೇವ್ ಮಾಡ್ಕೊಳ್ಳೋದು ಅಥವಾ ಅವುಗಳನ್ನ ಹೇಗೆ ರಿಕವರಿ ಮಾಡ್ಕೊಳ್ಬಹುದು ಅಂತ ಬಹಳ ಕಷ್ಟ ಆಗಿರುತ್ತೆ. ಸೊ ನಿಮ್ಗೆ ಇಲ್ಲಿ ಕಾಣಿಸುತ್ತೆ, ಇದು ಯಾವ್ದೇ ಟಚ್ ಸ್ಕ್ರೀನ್ ವರ್ಕ್ ಆಗ್ತಾ ಇಲ್ಲ ನೋಡಿ, ಕಾಣಿಸುತ್ತೆ ನಿಮ್ಗೆ. ಲಾಕ್ ಇಲ್ಲ. ಸೊ ಇಲ್ಲಿ ಲಾಕ್ ಮಾಡಿದೀನಿ, ಲಾಕ್ ಮಾಡಿದಾಗ ಲಾಕ್ ಓಪನ್ ಮಾಡಕ್ ಆಗ್ತಾ ಇಲ್ಲ. ಸೊ ಇಂತ ಸಿಚುವೇಶನ್ ಗಳಲ್ಲಿ ಇದನ್ನ ಲಾಕ್ ಓಪನ್ ಮಾಡಬೇಕು, ಹಾಗೆ ಇದರಲ್ಲಿರುವಂತ ಡಾಟಾವನ್ನ ನಾವು ಸೇವ್ ಮಾಡ್ಕೊಳ್ಬೇಕು ಅಂದ್ರೆ ನಮ್ಗೆ ಒಂದು ಆಪ್ಷನ್ ಇದೆ. ಆಪ್ಷನ್ ಏನಪ್ಪಾ ಅಂದ್ರೆ ನಿಮ್ಗೆ OTG ಕಾಣಿಸುತ್ತೆ, OTG ಮೈಕ್ರೋ OTG ಬರುತ್ತಲ್ಲ ಈ OTG, ಹಾಗೆ ಒಂದು ಮೌಸ್. ಈ ಮೌಸ್ ಇವೆರಡನ್ನ ಉಪಯೋಗಿಸಿಕೊಂಡು ನಾವು ಈ ಡಾಟಾವನ್ನ ಪುನಃ ಸ್ಟೋರ್ ಮಾಡ್ಕೊಳ್ಬಹುದು. ಸೊ ಅದನ್ನ ನಿಮ್ಗೆ ಇದರಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ನಾನೀಗ ಮೌಸ್ಗೆ ಏನ್ ಮಾಡ್ತೀನಿ, OTG ಅನ್ನ ಕನೆಕ್ಟ್ ಮಾಡ್ಕೊಂತೀನಿ. ಸೊ ಹಾಗೇನೆ ಈಗ ಹಾಗೆ ಆಂಡ್ರಾಯ್ಡ್ ಫೋನಿಗೆ ಇದನ್ನ ಕನೆಕ್ಟ್ ಮಾಡ್ತೀನಿ. ಓಕೆ, ಮೌಸ್ ಕನೆಕ್ಟ್ ಆಗಿದೆ ಕಾಣಿಸುತ್ತೆ ನಿಮ್ಗೆ ನೋಡಿ, ಕಾಣಿಸುತ್ತೆ. ಸೊ ಇಲ್ಲಿ ನಿಮ್ಗೆ ಲಾಕ್ ತೆಗಿಯಕ್ ಆಗ್ತಾ ಇಲ್ಲ ನೋಡಿ, ಏನ್ ಮಾಡಿದ್ರು ತೆಗಿಯಕ್ ಆಗ್ತಾ ಇಲ್ಲ. ಸೊ ಏನ್ ಮಾಡೋಣ ಅಂದ್ರೆ ನಾವು ಇದನ್ನ ಮೌಸ್ ಮೂಲಕ ತೆಗಿಯೋಣ. ಸೊ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ಡಿಸ್ಪ್ಲೇ ಕಾಣಿಸ್ತದಲ್ಲ ನೋಡಿ, ಲಾಕ್ ಇದೆ. ಲಾಕ್ ಓಕೆ, ಇಲ್ಲಿ ಕರೆಕ್ಟ್ ಆಗಿ ಕಾಣಿಸುತ್ತೆ, ರೈಟ್ ಬಂದಿರ್ತೀನಿ. ಓಕೆ, ಲಾಕ್ ಇದೆ. ಈ ಲಾಕ್ ಅನ್ನ ನಾವು ತೆಗಿಬೇಕು ಅಂದ್ರೆ ಈ ಮೌಸ್ ಮೂಲಕ ನೋಡಿ ಇಲ್ಲಿ ಈ ಮಾಡಿ ರೀಟ್ರೈ ಮಾಡೋಣ, ಕಾಣಿಸ್ತಾ ಇದೆ ಅನ್ಸುತ್ತೆ. ಮೌಸ್ ಕರೆಕ್ಟ್ ಆಗಿ ಕುತ್ಕೊಂತಾ ಇಲ್ಲ. ಸೊ ಮೌಸ್ ಪ್ಯಾಡ್ ಯೂಸ್ ಮಾಡಿಲ್ಲ ಹಾಗಾಗಿ. ಓಕೆ, ಈಗ ನೋಡೋಣ. ನೋಡಿ ಮೌಸ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಆಗ್ತಾ ಇದೆ ನೋಡಿ, ಕಾಣಿಸುತ್ತಲ್ಲ ನಿಮ್ಗೆ ಮೌಸ್. ಈ ಮೌಸ್ ಕಾಣಿಸುತ್ತಲ್ಲ, ಈ ಮೌಸ್ ಮೂಲಕ ನಾವು ಏನ್ ಮಾಡ್ತೀವಿ, ಮೌಸ್ ಕರ್ಸರ್ ಕಾಣಿಸುತ್ತೆ ನಿಮ್ಗೆ ನೋಡಿ, ಕರ್ಸರ್ ಮೂವ್ ಆಗ್ತಾ ಇರೋದು ಕಾಣಿಸುತ್ತಲ್ಲ. ಇದ್ರ ಮೂಲಕ ನಾವು ಇದನ್ನ ಅನ್ಲಾಕ್ ಮಾಡ್ಬೇಕು ನೋಡಿ, ಅನ್ಲಾಕ್ ಆಯ್ತು. ಸೊ ಈಗ ಇದ್ರ ಮೂಲಕ ನಾವೇನ್ ಮಾಡಬಹುದು, ಇದರಲ್ಲಿರುವಂತ ಡಾಟಾಗಳನ್ನ ನೋಡಬಹುದು. ಸೊ ನಾವು ಇಲ್ಲಿ ಸಪೋಸ್ ಇಲ್ಲಿ ಗ್ಯಾಲರಿ ಓಪನ್ ಮಾಡ್ಬೇಕು ನೋಡಿ, ಇಲ್ಲಿ ನಾನು ಗ್ಯಾಲರಿ ಓಪನ್ ಮಾಡ್ತೀನಿ ನೋಡಿ. ಗ್ಯಾಲರಿ ಓಪನ್ ಆಯ್ತು. ಗ್ಯಾಲರಿಯಲ್ಲಿ ಏನೇನ್ ಫೋಟೋಸ್ ಇದೆ ಇವನ್ನೆಲ್ಲ ನೋಡ್ಕೋಬಹುದು ನಾವು ನೋಡಿ, ಏನೇನಿದೆ ಅಷ್ಟು ನೋಡ್ಕೋಬಹುದು. ಸೊ ಇದನ್ನ ನಾವು ಇನ್ನೊಂದಕ್ಕೆ ಸೆಂಡ್ ಮಾಡ್ಕೋಬಹುದು, ಟ್ರಾನ್ಸ್ಫರ್ ಮಾಡ್ಕೋಬಹುದು, ಕಾಣಿಸತ್ತಲ್ಲ. ಹಾಗೆ ಇನ್ನೊಂದು ಫೈಲಿಗೆ ಹೋದ್ರೆ ಇಲ್ಲಿ ಫೈಲ್ ಮ್ಯಾನೇಜರ್ಗೆ ಹೋದ್ರೆ ಫೈಲ್ ಮ್ಯಾನೇಜರ್ ಅಲ್ಲಿ ಏನೇನಿದೆ ಅದನ್ನೆಲ್ಲ ನೋಡ್ಕೋಬಹುದು, ಕಾಣಿಸುತ್ತೆ ನಿಮ್ಗೆ ನೋಡಿ. ಏನೇನಿದೆ, ಇಮೇಜ್ ಇರ್ಬೋದು ಅಥವಾ ವಾಟ್ಸ್ಆಪ್ ಇರ್ಬೋದು, ಪ್ರತಿಯೊಂದು ಡಾಟಾವನ್ನು ರಿಕವರಿ ಮಾಡ್ಕೋಬಹುದು. ಸೊ ಇದೊಂದು ಸಿಂಪಲ್ ಟ್ರಿಕ್ ಆಗಿದೆ. ಸೊ ಇದಕ್ಕೆ ಮೇನ್ ಬೇಕಾಗಿರೋದು OTG. ಹಾಗೆ ನೋಡಿ, ಇನ್ನೊಮ್ಮೆ ಲಾಕ್ ಅನ್ನು ಮಾಡಿ ತೋರಿಸ್ತೀನಿ ನಿಮ್ಗೆ ನೋಡಿ. ಈಗ ಲಾಕ್ ಆಗಿದೆ ನೋಡಿ, ಕಾಣಿಸುತ್ತಲ್ಲ ಲಾಕ್ ಆಗಿದೆ ನೋಡಿ, ಏನೋ ವರ್ಕ್ ಆಗ್ತಾ ಇಲ್ಲ ನೋಡಿ, ಕಾಣಿಸುತ್ತೆ. ಇಲ್ಲಿ ಮೌಸ್ ಮೂಲಕ ಅದನ್ನ ನಾನು ಏನ್ ಮಾಡ್ತೀನಿ, ಅನ್ಲಾಕ್ ಮಾಡ್ತೀನಿ ನೋಡಿ, ಅನ್ಲಾಕ್ ಆಯ್ತು. ಸೊ ಹಾಗೆ ಈಗ ಇದರಲ್ಲಿ ಕ್ಯಾಮ್ರಾ ಓಪನ್ ಮಾಡ್ಬೇಕು ಅಂದ್ರೆ ಕ್ಯಾಮ್ರಾ ಓಪನ್ ಆಗತ್ತೆ ನೋಡಿ. ಆ ರೀತಿ ಏನ್ ಬೇಕಿದ್ರು ಮಾಡ್ಕೋಬಹುದು ನಾವು, ವಿಡಿಯೋಸ್ ಅನ್ನ ಮಾಡ್ಕೋಬಹುದು, ಶಾರ್ಟ್ ವಿಡಿಯೋಸ್ ಈ ತರ ಏನು ಅದನ್ನೆಲ್ಲ ಮಾಡ್ಕೊಳ್ಬಹುದು. ಸೊ ಪ್ರತಿಯೊಂದು ಮೆಸೇಜ್ ನೋಡ್ಬೇಕು ಅಥವಾ ಏನೋ ನೋಡ್ಬೇಕು ಅಂದ್ರೂ ಸಹ ನೋಡ್ಕೋಬಹುದು. ಹಾಗಾಗಿ ನಿಮ್ಮ ಕಾಲ್ ಅನ್ನು ಸಹ ಮಾಡಬಹುದು. ನಾನು ಇದರಲ್ಲಿ ಸಿಮ್ ಇಟ್ಟಿಲ್ಲ. ಸೊ ಸಿಮ್ ಇಟ್ಕೊಂಡ್ರೆ ನೀವು ಕಾಲ್ ಅನ್ನು ಸಹ ಮಾಡಬಹುದು. ಇಲ್ಲಿ ಈಗ ಇಲ್ಲಿ ಎಮರ್ಜೆನ್ಸಿ ಕಾಲ್ ಅಂತ ಬರುತ್ತೆ ಅಷ್ಟೇ, ಯಾವುದೇ ಇಲ್ಲ. ಆಲ್ರೆಡಿ ನಾನು ಮಾಡಿರುವಂತ ಕಾಲ್ ಲಾಗ್ಸ್ ಬರುತ್ತೆ ಅಷ್ಟೇ. ಸೊ ಹಾಗಾಗಿ ಇದನ್ನ ಸಿಂಪಲ್ ಟ್ರಿಕ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಓಕೆ, ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಮರಿಬೇಡಿ. ಥ್ಯಾಂಕ್ ಯು.